ಅಲ್ವಾ? ಇವಾಗ ಮಾರ್ಕೆಟ್ ಕೂಡ ದೊಡ್ಡದಾಗಿದೆ ಕನ್ನಡ ಇಂಡಸ್ಟ್ರಿ. ಅಬ್ಸಲ್ಯೂಟ್ಲಿ. ಅಂಡ್ ಒಂದು ಯುನೋ ನಮ್ KGF ಅಂತ ಒಂದು ಸಿನಿಮಾ, ಪ್ರಶಾಂತ್ ನೀಲ್ ಅವರು ಇಡೀ ಅವರ ತಂಡ ಸಿನಿಮಾ ನೋಡಿದ್ರು, ಹೊಂಬಾಳೆ ಸಿನಿಮಾ. ಆಫ್ ಕೋರ್ಸ್ ಹೆಂಗ್ ಡೆಫಿನೆಟ್ಲಿ. ನಾನು ಮೊದಲನೇ ಪಾರ್ಟ್ ನೋಡಿದಾಗ್ಲೇ ಯಶ್ಗೆ ಫೋನ್ ಮಾಡಿ ಹೇಳಿದ್ದೆ, ತುಂಬಾ ಹೆಮ್ಮೆ ಆಗತ್ತೆ ಕನ್ನಡಿಗರಾಗಿ, ಕನ್ನಡ ಕಲಾವಿದರಾಗಿ ನಾವು ಈ ತರ ಒಂದು ಸಿನಿಮಾ ನೋಡಿ, ಅದು ಇಡೀ ಬರೀ ದೇಶ ಅಲ್ಲ ಇಡೀ ಜಗತ್ತಿನಲ್ಲೇ ಅದು ಒಂದು ಹೆಸರು ಮಾಡುವಾಗ, ನಮ್ಮ ಕನ್ನಡ ಚಿತ್ರರಂಗ ಅನ್ನೋದನ್ನ ಅವರು ಇಂಟರ್ವ್ಯೂಲ್ ಹೇಳಿದ್ರು, ಕನ್ನಡ ಅಲ್ಲ ಕನ್ನಡ ಅಂತ ಅದನ್ನ ಅವರು ವಿಷಯ ತಲುಪಿಸಿರೋದೆ ತುಂಬಾ ಹೆಮ್ಮೆ ಕೊಡುವಂತ ವಿಷಯ ನಮ್ಗೆ. ಆಸ್ ಕನ್ನಡ ಆಕ್ಟರ್ಸ್, ನಾವು ಕಲಾವಿದರಾಗಿ ಕನ್ನಡದವರಾಗಿ ನಮ್ಗೆ ಬಹಳ ಖುಷಿ ಕೊಡುವಂತ ವಿಷಯ. ಸೊ ಡೆಫಿನೆಟ್ಲಿ. ಅಂಡ್ ಎಲ್ಲಾ ತರ ಸಿನಿಮಾಗಳು ಯುನೋ ಡಿಜಿಟಲ್ ಫಾರ್ಮ್ಯಾಟ್ ಬಂದಿದೆ ಈಗ, OTT ಪ್ಲಾಟ್ಫಾರ್ಮ್ಸ್ ಬಂದಿದೆ, ಯುನೋ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಕಥೆಗಳು ಎಲ್ಲಾ ರೀತಿನಲ್ಲೂ ಯುನೋ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಎಷ್ಟೊಂದು ಆಪರ್ಚುನಿಟೀಸ್. ಸೊ ಖಂಡಿತ ಅದೆಲ್ಲ ಖುಷಿ ಕೊಡುವಂತ ವಿಷಯ. ಅದೇ ಮೊದಲೆಲ್ಲ ಕನ್ನಡ ಸಿನಿಮಾ ಅಂದ್ರೆ ಮಾರ್ಕೆಟ್ ತುಂಬಾ ಚಿಕ್ಕದು, ಅಲ್ಲಲ್ಲಿಗೆ ಅಂತ ಇತ್ತು. ಎಲ್ಲಾ ಕಡೆನು ಕನ್ನಡ ಸಿನಿಮಾ ಅಂದ್ರೆ ಎಲ್ಲ ಎದ್ ಕೂತ್ಕೊಂಡು ನಮಗೆ ಗಮನ ಕೊಡೋ ಹಾಗೆ, ನಮ್ಮನ್ನ ನೋಡೋ ಹಾಗೆ ಮಾಡಿದೆ. ಸೊ ಡೆಫಿನೆಟ್ಲಿ ಖುಷಿ ಆಗುತ್ತೆ.